ೀಗ ನಾವು ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಸಕ್ಕರೆ ಕಾಯಿಲೆ ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂದರೆ ನಮಗೆ ಪರಿಚಯ ಇರೋರು ಅಥವಾ ನಮ್ಮ ಮನೆಯಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಡಯಾಬಿಟೀಸ್ ಇದ್ದೇ ಇರುತ್ತೆ ಸೊ ಅಷ್ಟು ಕಾಮನ್ ಆಗಿದೆ ಅಂಡ್ ಕೆಲವು ಸತಿ ಅದ್ರ ಬಗ್ಗೆ ನಾವು ಜೋಕ್ಸ್ ಮಾಡ್ತೀವಿ ಅದು ಒಂದು ಹಾಸ್ಯ ರೂಪದಲ್ಲೂ ವಿ ಮೇಕ್ ಫನ್ ಬಟ್ ಅಟ್ ದ ಸೇಮ್ ಟೈಮ್ ಡಯಾಬಿಟೀಸ್ ಬಂದು ಬಹಳ ಡೇಂಜರಸ್ ಸೊ ನಾನು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅದಕ್ಕೆ ಮುಂಚೆ ಡಯಾಬಿಟೀಸ್ ಅಂದರೆ ಏನು ಜನರಲಿ ಎರಡು ಟೈಪ್ ಇದೆ ಟೈಪ್ ಒನ್ ಟೈಪ್ ಟು ಡಯಾಬಿಟೀಸ್ ಟೈಪ್ ಒನ್ ಜನರಲಿ ಜ್ಯುವಿನೆಲ್ ಮಕ್ಕಳಿಗೆ ಬರ್ತದೆ ಅದು ಪ್ಯಾಂಕ್ರಿಯಸ್ ಅಲ್ಲಿ ಬಿಟಾ ಸೆಲ್ಸ್ ಟೋಟ್ಲಿ ಡಿಸ್ಫಂಕ್ಷನ್ ಆದಾಗ ಬರ್ತದೆ ಟೈಪ್ ಟು ಈಸ್ ವೆರಿ ಕಾಮನ್ ಡಯಾಬಿಟಿಸ್ ಇದಕ್ಕೆ ಯಾಕೆ ನಾನು ಮ್ಯಾನ್ ಮೇಡ್ ನಾವು ಮನುಷ್ಯ ಮಾಡ್ಕೊಂಡಿರೋದು ಅಂತ ಹೇಳಬೇಕಂದ್ರೆ ನಾವು ತಿನ್ನೋದು ಎಷ್ಟು ತಿಂತೀವಿ ಅದರಿಂದ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊತೀವಿ ಹೌದು ಬ್ಲಡ್ ತಿನ್ನಿಂಗ್ ಆಗಲಿ ಅಂತ ಬ್ಲಡ್ ತಿನ್ನೋದು ತಗೊಳ್ತೀವಿ ತಿನ್ನೋದು ಮಾತ್ರ ಬಿಡೋದಿಲ್ಲ ಆದರೆ ಈ ಎರಡು ಟ್ಯಾಬ್ಲೆಟ್ಟು ನಮ್ಮ ಲಿವರ್ ಫಂಕ್ಷನ್ಸ್ನ ಹಾಳು ಮಾಡ್ತೈತೆ ಲಿವರ್ ಆರ್ಗನ್ ಏನಿದೆ ಅದು ಮೇನ್ಲಿ ಈ ಒಂದು ಶುಗರ್ ಲೆವೆಲ್ನ ಬಾಡಿನಲ್ಲಿ ಮೇಂಟೈನ್ ಮಾಡೋದು ಓಕೆ ಅದು ಯಾವಾಗ ಇದು ಲಿವರ್ದು ಡಿಸ್ಫಂಕ್ಷನ್ ಶುರುವಾಗುತ್ತೋ ಸೊ ಆಟೋಮೆಟಿಕ್ಲಿ ವೇರಿಯೇಷನ್ ಆಗುತ್ತೆ ಶುಗರ್ ಲೆವೆಲ್ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನು ಅದು ಸೆಲನ್ನು ಬಾಗಲ್ ತೆಗೀತದೆ ಇದು ಬ್ಲಡ್ನಲ್ಲಿರೋ ಒಂದು ಶುಗರ್ಸ್ ಏನಿದೆ ಯಾವ ಲೆವೆಲ್ ಬೇಕು ಅದು ಸೆಲ್ಲಕ್ಕೆ ಕೊಡುತ್ತೆ ಹ್ಞೂ ಅದು ಜೊತೆ ಜೊತೆಯಲ್ಲಿ ಈ ಬ್ಲಡ್ಡು ಏನು ಆ ಸೆಲ್ನ ಊಟ ತಗೊಂಡು ಕೊಡುತ್ತೆ ಹ್ಞೂ ನ್ಯೂಟ್ರೇನ್ಸಿಂದ ಹಿಡ್ದು ಆಕ್ಸಿಜನ್ನಿಂದ ಹಿಡ್ದು ಎಲ್ಲ ಈಗ ಆ ಇಂಬ್ಯಾಲೆನ್ಸ್ ಏನಾಗ್ತದೆ ಆವಾಗ ಸೆಲ್ ಬಾಗಲ್ ತಗೊಳ್ಳಲ್ಲ ಓಕೆ ಸೊ ಅದಕ್ಕೆ ಎಕ್ಸ್ಟ್ರಾ ಇನ್ಸುಲಿನನ್ನು ಪಂಪ್ ಮಾಡಿಬಿಟ್ಟು ಅದನ್ನು ತೆಗೆಸ್ಬೇಕು ಆರ್ಟಿಫಿಷಿಯಲಿ ಇದು ಮಾಡಿಬಿಟ್ಟು ನಾವು ಏನು ಇನ್ಸುಲಿನ್ ಕೊಡ್ತೀವಿ ಅಥವಾ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಸೊ ಅದರಿಂದ ಟೆಂಪ್ರರಿಲಿ ಸರಿ ಹೋಗುತ್ತೆ ಆದರೆ ಲಾಂಗ್ ಟರ್ಮಲ್ಲಿ ಸೊ ಟೋಟಲಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಸೊ ಈ ರೀತಿ ನಮ್ಮ ಊಟದಲ್ಲಿ ನಾವೇನು ಏಕದಳ ಧಾನ್ಯ ನಾವು ತಿಂತೀವಿ ಸೀರಿಯಲ್ಸು ಆಗಲಿ ಸಿರಿಧಾನ್ಯ ಆಗಲಿ ರಾಗಿ ಆಗಲಿ ಅದು ನಮ್ಮ ದೇಹದಲ್ಲಿ ಕರಗೋದಿಲ್ಲ ಅದು ಎಷ್ಟು ಮಟ್ಟಿಗೆ ಕರಗುತ್ತೆ ಅಂದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಅದರ ಮೇಲೆ ನಾವು ತಿಂದುಬಿಟ್ರೆ ಒಂದು ಊಟದಲ್ಲಿ ಅದು ಕರಗಲ್ಲ ನಾವು ಕೆಲಸ ಜಾಸ್ತಿ ಮಾಡಬೇಕಾಗ್ತದೆ ಹೊಲದಲ್ಲಿ ಆದರೆ ಕರಗೋದು ಯಾವುದು ಅಂತಂದರೆ ಸೊಪ್ಪು ತರಕಾರಿಗಳು ಅದನ್ನು ಅರುವತ್ತು ಪರ್ಸೆಂಟ್ ಇರಬೇಕು ಬೇಳೆಗಳು ಐದು ಪರ್ಸೆಂಟ್ ಇಡಬೇಕು ರಿಮೇನಿಂಗ್ ನಾವು ಓನ್ಲಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಇದು ತೊಗೊಳ್ಬೇಕು ಆವಾಗ ನಮ್ಮ ಶುಗರ್ ಲೆವೆಲ್ಲು ನಮಗೇನು ದೇಹಕ್ಕೆ ಬೇಕು ಕಾರ್ಬೊಹೈಡ್ರೇಟ್ಸು ಚರಂವನಿಗೆ ಸೊ ಎನರ್ಜಿ ಕ್ಯಾಲೋರೀಸು ಅದರಲ್ಲಿ ಮ್ಯಾನೇಜ್ ಆಗುತ್ತೆ ಇಲ್ಲಾಂದರೆ ಎಕ್ಸಸ್ ಆಗಿಬಿಟ್ಟು ಇಂಬ್ಯಾಲೆನ್ಸ್ ಆಗಿ ನಾವು ಅಲ್ಟಿಮೇಟ್ಲಿ ಇನ್ಸುಲಿನ್ ಮೊರೆ ಹೋಗ್ತೀವಿ ಬಟ್ ಏನು ಅಂತಂದರೆ ಒಂದು ಸರಿ ಪ್ರಾಬ್ಲಮ್ ಆಯಿತು ಅಂದರೆ ರಿವರ್ಸಬಲ್ ಅಲ್ಲ ಅಂತ ಹೇಳ್ತಾರೆ ಮೆಡಿಕಲ್ ಸೈನ್ಸ್ ನಾನು ಅದನ್ನು ರಿವರ್ಸ್ ಮಾಡಿದ್ದೀನಿ ಎಲ್ಲ ಎವಿಡೆನ್ಸ್ ಬೇಸ್ಟ್ ಐನೂರು ಪ್ಲಸ್ ಊಟ ಆದಮೇಲೆ ಮುನ್ನೂರು ಪ್ಲಸ್ ಎಂಟಿ ಸ್ಟಮಕ್ಕಲ್ ಇದ್ದವರು ನಾಲ್ಕರಿಂದ ಐದು ಕೆಜಿ ಬಾಡಿ ಡೌನ್ ಆದವರು ಸಹ ಡೈರೆಕ್ಟ್ಲಿ ನನ್ನ ಹತ್ರ ಬಂದು ಯಾವುದೇ ಅಲೋಪತಿಕ್ ಮೆಡಿಕೇಶನ್ ಇಲ್ಲದೆ ನನ್ನ ಒಂದು ಮೆಡಿಸನ್ನು ಅಥವಾ ಸಪ್ಲಿಮೆಂಟ್ ಹೇಳ್ಬೋದು ಪತ್ತದಿಂದ ನಾರ್ಮಲ್ ಆಗಿದ್ದಾರೆ